ಮಹಾರಾಷ್ಟ್ರ, ಜಾರ್ಖಂಡ್, ಹರಿಯಾಣಗಳಲ್ಲಿ ಬಿಜೆಪಿ ಗೆಲ್ಲತ್ತ. ಏನ್ ಹೇಳ್ತಾ ಇದೆ ಸರ್ವೆಗಳು? ಇವೇ ಸರ್ವೆಗಳು ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದೇನು ಆದ್ರೆ ಆಗಿದ್ದೇನು. ಲೋಕಸಭಾ ಚುನಾವಣೆಯ ಒಪಿನಿಯನ್ ಪೋಲ್ಗಳು ಹಾಗೂ ಎಕ್ಸಿಟ್ ಪೋಲ್ಗಳು ಸೃಷ್ಟಿಸಿದ್ದ ವಾತಾವರಣ ಎಂಥದ್ದು, ಆದ್ರೆ ಅದೇ ಪೋಲ್ಗಳು ಅದೆಷ್ಟು ಪೊಳ್ಳು ಅಂತ ಮತ್ತೆ ಹೇಗೆ ಸಾಬೀತಾಯಿತು? ಈಗ ಮತ್ತೆ ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಬರಲಾರಂಭಿಸಿರುವ ಸರ್ವೆಗಳ ಕಥೆ ಏನು, ಇವೆಲ್ಲವನ್ನು ವಿವರವಾಗಿ ನಿಮಗೆ ವಿವರಿಸ್ತೀವಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ಹಾಗೆ ಬಂದು ಹೀಗೆ ಹೋಗಬೇಡಿ, ನಮ್ಮ ಯೂಟ್ಯೂಬ್ ಬಳಗದ ಸದಸ್ಯರಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಇದು ಬಹಳ ಸುಲಭ, ಸರಳ ಹಾಗೂ ಉಚಿತವಾಗಿ ನಮ್ಮನ್ನು ಪ್ರೋತ್ಸಾಹಿಸುವ ವಿಧಾನ. ಎಲ್ಲಿ ಯಾವಾಗ ಚುನಾವಣೆ ನಡೆದರೂ ಬಿಜೆಪಿ ತಾನೇ ಗೆಲ್ಲುವುದಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿಸಲು ಯತ್ನಿಸುತ್ತೆ. ಜನರ ಮೇಲೆ ಪ್ರಭಾವ ಬೀರುವುದು ಮತ್ತು ವಿಪಕ್ಷಗಳ ಮೇಲೆ ಒತ್ತಡ ಹೇರುವ ತಂತ್ರವಾಗಿ ಸಮೀಕ್ಷೆಗಳ ಮೂಲಕ ತನ್ನ ಗೆಲುವಿನ ಬಗ್ಗೆ ಬಿಂಬಿಸುವುದನ್ನು ಮಾಡುತ್ತಲೇ ಬಂದಿದೆ. ಕಳೆದ ಲೋಕಸಭಾ ಚುನಾವಣೆಯ ವೇಳೆಯಲ್ಲೂ ಬಿಜೆಪಿ ಭಾರೀ ಬಹುಮತದೊಂದಿಗೆ ಗೆಲ್ಲಲಿದೆ ಎಂಬ ಭ್ರಮೆಯನ್ನ ಸರ್ವೆಗಳ ಮೂಲಕ ಸೃಷ್ಟಿಸುವುದು ನಡೆದಿತ್ತು. ಈಗಲೂ ಮತ್ತೊಮ್ಮೆ ಅಂಥದ್ದೇ ತಯಾರಿಯನ್ನ ಅದು ನಡೆಸಿದೆ. ಮೀಡಿಯಾಗಳನ್ನು ಬಳಸಿಕೊಂಡು ತನ್ನ ಗೆಲುವಿನ ವಾತಾವರಣವಿದೆ, ತನ್ನ ಪರ ಅಲೆ ಇದೆ ಎಂದು ಹೇಳುವುದಕ್ಕಾಗಿ ಅದು ಯತ್ನಿಸ್ತಾ ಇದೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆ ಘೋಷಣೆಯಾಗಿದ್ದು ಅಕ್ಟೋಬರ್ 4 ಫಲಿತಾಂಶ ಪ್ರಕಟವಾಗಲಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಗೆ ಮೊದಲೇ, ಮತದಾನಕ್ಕೆ ಮೊದಲೇ ಬಿಜೆಪಿ ಪರ ಅಲೆ ಇದೆ ಎಂಬ ಸನ್ನಿವೇಶ ಸೃಷ್ಟಿಸುವುದು ನಡೆದಿದೆಯಾ? ಬಿಜೆಪಿಗೆ ಎಷ್ಟು ಸ್ಥಾನಗಳು ಸಿಗಲಿವೆ, ಎಷ್ಟು ಪ್ರತಿಶತ ಮತಗಳು ಬರಲಿವೆ, ಹೇಗೆ ಬಹುಮತದೊಂದಿಗೆ ಬಿಜೆಪಿ ಗೆಲ್ಲಲಿದೆ ಇತ್ಯಾದಿಗಳ ಬಗ್ಗೆ ಜನರೆದುರು ಬಿಂಬಿಸುವ ಕೆಲಸವಾಗಲಿದೆಯಾ? ಮಹಾರಾಷ್ಟ್ರ, ಜಾರ್ಖಂಡ್ ಚುನಾವಣೆಗೆ ದಿನಾಂಕ ಇನ್ನೂ ಘೋಷಣೆಯಾಗಬೇಕಾಗಿದೆ. ಆದರೆ ಅಲ್ಲಿಯೂ ಬಿಜೆಪಿಯ ಪರ ವಾತಾವರಣವಿದೆ ಎಂದು ಜನರನ್ನು ಪ್ರಭಾವಿಸುವ ತಯಾರಿ ನಡೆದಿದೆಯಾ? ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಚಾರ್ ಸೌ ಪಾರಿ ಎಂಬ ಬಡಾಯಿ ಫಲ ಕೊಡದೆ ಹೋಯಿತು. ಆದರೆ ಅದಕ್ಕೂ ಮೊದಲು ಬಿಜೆಪಿಯ ಚಾರ್ ಸೌ ಪಾರಿ ಎಂಬ ಬಡಾಯಿಗೆ ಪೂರಕವಾಗಿ ಮೀಡಿಯಾಗಳು ಜನರನ್ನು ಪ್ರಭಾವಿಸುವ ಕೆಲಸದಲ್ಲಿ ಪೂರಕವಾಗಿ ತೊಡಗಿಕೊಂಡಿದ್ದವು. ಆದರೆ ಏನೇ ಕಸರತ್ತು ಮಾಡಿದ್ರೂ ಬಿಜೆಪಿಗೆ 400 ಗಡಿ ದಾಟುವುದು ಆಗಿರಲಿ, 250 ತಲುಪಲು ಆಗಿರಲಿಲ್ಲ. ಬಿಜೆಪಿ ಆಗ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಚಲಾವಣೆಯಾದ ಮತಗಳ ಬಗ್ಗೆ ಸ್ಪಷ್ಟವಾದ ಚಿತ್ರವನ್ನು ಜನರಿಂದ ಮರೆಮಾಚುವ ಯತ್ನವನ್ನೂ ಮಾಡಿತ್ತು ಎಂಬ ಆರೋಪವೂ ಬಂದಿದೆ. ಎಡಿಆರ್ ಇಂಥ ಎಲ್ಲ ಕಸರತ್ತುಗಳ ಬಗ್ಗೆಯೂ ಬಯಲು ಮಾಡಿತ್ತು. ಇಷ್ಟೆಲ್ಲ ಆದ ಮೇಲೆ ಮತ್ತೂ ಬಿಜೆಪಿ ಅಂಥದ್ದೇ ಕಸರತ್ತಿನಲ್ಲಿ ತೊಡಗಿದ್ಯಾ? ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಎದುರು ಯಾವ ಪಕ್ಷದ ಆಟವೂ ನಡೆಯದು ಎಂದು ಬಿಂಬಿಸುವ ಯತ್ನ ನಡೆದಿದೆಯಾ? ಮೊದಲ ಸರ್ವೆಗಳು ಜಮ್ಮು ಕಾಶ್ಮೀರದಲ್ಲಿ ಏನಾಗಲಿದೆ ಎಂಬುದನ್ನು ಹೇಳಿಲ್ಲ. ಆದರೆ ಮುಂದಿನ ವಾರದ ಹೊತ್ತಿಗೆ ಅದರ ಬಗ್ಗೆಯೂ ಸಮೀಕ್ಷೆಗಳು ಹೊರಬೀಳಬಹುದು. 90 ಬಿಜೆಪಿ 40 ಹೆಚ್ಚು ಸೀಟುಗಳನ್ನು ಗೆಲ್ಲಲಿದೆ ಎಂದು ಬಿಂಬಿಸುವ ಕೆಲಸವಾಗಲಿದೆ ಎಂಬುದು ಸ್ಪಷ್ಟ ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸೂನ್ ಬಾಜಪೇಯಿ. ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ಗಳಲ್ಲೆಲ್ಲ ಎಷ್ಟು ಪ್ರತಿಶತ ಮತಗಳು ತನಗೆ ಸಿಗಬಹುದು ಎಂಬುದನ್ನು ಈ ಸಮೀಕ್ಷೆಗಳ ಮೂಲಕ ಬಿಂಬಿಸುವುದರೊಂದಿಗೆ ತನ್ನ ಪರ ನಿರೂಪಣೆಯನ್ನು ಹಬ್ಬಿಸಲು ಬಿಜೆಪಿ ಬಯಸ್ತಾ ಇದೆ. ಬಿಜೆಪಿ ಯಾವ ರಾಜ್ಯದಲ್ಲೂ ಸೋಲುವುದಿಲ್ಲ ಎಂಬುದನ್ನು ಚುನಾವಣೆಗೆ ಮೊದಲೇ ಜನರ ಮನಸ್ಸಿನಲ್ಲಿ ಅಚ್ಚೊತ್ತುವುದು ಇದೆಲ್ಲದರ ಉದ್ದೇಶ. ಲೋಕಸಭೆಯಲ್ಲಿ ಚಾರ್ ಸೌ ಪಾರ್ ಎಂದು ಬಿಂಬಿಸಿದ್ದು ಏನಾಯಿತೆಂಬುದು ಕಣ್ಣೆದುರು ಇರುವಾಗಲೇ ಈಗ ರಾಜ್ಯಗಳಲ್ಲಿನ ಚುನಾವಣೆಯಲ್ಲಿ ಏನು ಆಗಲಿದೆ ಎಂಬುದನ್ನು ಗಮನಿಸುವುದು ಕುತೂಹಲಕಾರಿ. ಹಾಗಾದ್ರೆ ವಿಧಾನಸಭೆ ಚುನಾವಣೆಗೂ ಮೊದಲ ಸಮೀಕ್ಷೆಗಳು ಏನು ಹೇಳ್ತಿವೆ? ಮೊದಲಿಗೆ ಹರಿಯಾಣ. 90 ಸೀಟುಗಳಲ್ಲಿ 42 ಸೀಟುಗಳವರೆಗೂ ಬಿಜೆಪಿ ಗೆಲ್ಲಬಹುದು ಎನ್ನಲಾಗ್ತಾ ಇದೆ. 45% ಮತಗಳು ಬರಬಹುದು ಎನ್ನಲಾಗ್ತಾ ಇದೆ. ಮುಂದಿನ ಸಮೀಕ್ಷೆಗಳು ಇದಕ್ಕೂ ಹೆಚ್ಚು ಪ್ರಮಾಣವನ್ನು ತೋರಿಸಲೂಬಹುದು ಎನ್ನುತ್ತಾರೆ ಪುಣ್ಯಪ್ರಸೂನ್ ಬಾಜಪೇಯಿ. ಈ ದೇಶದ ಮೀಡಿಯಾಗಳು ಹೇಗೆ ಬಿಜೆಪಿ ಪರ ನಿರೂಪಣೆಯನ್ನು ಕೊಡ್ತಾ ಇವೆ ಎಂಬುದನ್ನ ಕಾಣ್ತಾ ಇದ್ದೇವೆ. ಕಳೆದ ಸಲವೂ ಮತ ಎಣಿಕೆ ದಿನ ಬೆಳಿಗ್ಗೆ ಮೀಡಿಯಾಗಳು ಹೇಳ್ತಾ ಇದ್ದುದೆಲ್ಲ ಸಂಜೆಯ ಹೊತ್ತಿಗೆ ಸಂಪೂರ್ಣ ಬದಲಾಗಿ ಹೋಗಿತ್ತು. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ತನ್ನದೇ ಬಲದಲ್ಲಿ 125 ಹೆಚ್ಚು ಸೀಟುಗಳನ್ನು ಗೆಲ್ಲಲಿದೆ ಎನ್ನುತ್ತಾ ಇವೆ ಈ ಸರ್ವೆಗಳು. ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ನೆಲೆಯೇ ಇಲ್ಲದ ಮಟ್ಟಿಗೆ ಕುಸಿದಿದೆ ಎಂಬುದನ್ನು ಗಮನಿಸಬೇಕು. 24% ಮತಗಳು ಬರಬಹುದು ಎನ್ನಲಾಗ್ತಾ ಇದೆ. ಈ ಅಂದಾಜನ್ನ ಮುಂದಿನ ಸರ್ವೆಗಳಲ್ಲಿ 29%ವರೆಗೂ ಏರಿಸುವ ಸಾಧ್ಯತೆ ಇದೆ ಎನ್ನುತ್ತಾರೆ ಪುಣ್ಯಪ್ರಸೂನ್ ಬಾಜಪೇಯಿ. ಜಾರ್ಖಂಡ್ನಲ್ಲಿ ಬಿಜೆಪಿ ತನ್ನದೇ ಬಲದಿಂದ ಸರ್ಕಾರ ರಚಿಸಲು ಬಯಸ್ತಾ ಇದೆ. ಅಲ್ಲಿ ಮೊದಲ ಸರ್ವೆಗಳು ಬಿಜೆಪಿಗೆ 81 ಸೀಟುಗಳನ್ನು ಕೊಡ್ತಾ ಇವೆ. ಇದು 49% ಮುಂದುವರಿಯಬಹುದು ಎಂಬುದು ಅಂದಾಜು. 41% ಮತಗಳು ಬರಬಹುದು ಎನ್ನಲಾಗ್ತಾ ಇದೆ ಈ ಸರ್ವೆಗಳಲ್ಲಿ. ಹೀಗೆ ಸಮೀಕ್ಷೆಗಳು ಹೇಳ್ತಾ ಇರುವಾಗಲೇ ಇನ್ನೊಂದೆಡೆಗಿನ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಬೇಕಾಗಿದೆ. ಜಾರ್ಖಂಡ್ ವಿಚಾರದಲ್ಲೇ ಹೇಳುವುದಾದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಚಂಪೈ ಸೊರೇನ್ ಬಿಜೆಪಿ ಸೇರ್ತಾರೆಯೇ ಎಂಬ ಅನುಮಾನಗಳು ಎದ್ದಿವೆ. ಅವರು ದೆಲ್ಲಿಗೆ ಬಂದದ್ದು ಮಗಳನ್ನು ಭೇಟಿಯಾಗಲು ಬಂದಿರುವುದಾಗಿ ಹೇಳಿದ್ದಾರೆ. ಆದರೆ ರಾಜಕೀಯವಾಗಿ ಗೋಚರಿಸ್ತಾ ಇರುವ ಚಿತ್ರಗಳು ಅವರು ಮರೆಮಾಚಲು ಯತ್ನಿಸ್ತಾ ಇರುವ ಎಲ್ಲವನ್ನು ಹೊರಗಿಡುವ ಹಾಗೆ ಇದೆ.
ಈ ನಡುವೆ ಅವರು ಚುನಾವಣೆಯವರೆಗೂ ತಮಗೆ ಎಲ್ಲ ಆಯ್ಕೆಗಳು ಮುಕ್ತವಾಗಿವೆ ಎಂದು ಹೇಳಿರುವುದು ಕೂಡ ಅವರು ಬಿಜೆಪಿ ಸೇರುವ ಬಗ್ಗೆ ಬಹುತೇಕ ನಿರ್ಧರಿಸಿರುವ ಹಾಗಿದೆ ಎಂಬ ಸುಳಿವನ್ನೇ ನೀಡಿದೆ. ಜಾರ್ಖಂಡ್ಗೆ ಮಾತ್ರ ಇದು ಸೀಮಿತವಾಗಿರಲಾರದು. ಬಿಜೆಪಿ ಗೆಲುವಿನ ಬಗ್ಗೆ ಸಮೀಕ್ಷೆಗಳು ಹೇಳ್ತಾ ಇರುವುದರ ಹಿಂದಿನ ರಾಜಕೀಯವನ್ನ ಈ ಹಿನ್ನೆಲೆಯಿಂದಲೂ ಊಹಿಸಬಹುದಾಗಿದೆ. ಡಬಲ್ ಎಂಜಿನ್ ಸರ್ಕಾರ ಮತ್ತು ಮೋದಿ ಪ್ರಭಾವ, ಇವೆರಡೂ ವಿಷಯಗಳನ್ನ ಮತ್ತೊಮ್ಮೆ ಮುನ್ನೆಲೆಗೆ ತರುವ ಯತ್ನಗಳು ನಡೆಯಬಹುದು. ಸರ್ವೆಗಳನ್ನ ಇದಕ್ಕೆ ಪೂರಕವಾಗಿ ಆಧಾರವಾಗಿ ನಿರ್ದಿಷ್ಟ ಸುದ್ದಿವಾಹಿನಿಗಳು ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತಾ ಹೋಗುವುದು ನಡೆಯಲಿದೆ. ಈ ವೇಳೆ ಇಲ್ಲಿ ದೇಶವನ್ನು ಅಥವಾ ಆ ನಿರ್ದಿಷ್ಟ ರಾಜ್ಯಗಳನ್ನ ಕಾಡ್ತಾ ಇರುವ ಇತರ ವಿಷಯಗಳೆಲ್ಲ ಗೌಣವಾಗಿ ಬಿಡಲಿವೆ. ಸರ್ವೆಗಳಿಂದ ಮಾತ್ರವೇ ಎಲ್ಲವೂ ಆಗುವುದಿಲ್ಲ ಎನ್ನುವುದು ಬಿಜೆಪಿಗೂ ಗೊತ್ತಿದೆ. ಹಾಗಾಗಿಯೇ ಚುನಾವಣಾ ಆಯೋಗವನ್ನು ಅದು ತನಗೆ ಬೇಕಾದಂತೆ ಬಳಸಿಕೊಳ್ಳುತ್ತಿರುವುದರ ಬಗ್ಗೆ ಆರೋಪಗಳು ಕೇಳಿ ಬರ್ತಲೇ ಇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆದ ಮತಗಳ ಎಣಿಕೆಯಲ್ಲಿ ವ್ಯತ್ಯಾಸದ ಬಗ್ಗೆ ಎದ್ದ ಅನುಮಾನಗಳಿಗೆ ಚುನಾವಣಾ ಆಯೋಗ ಇನ್ನೂ ಉತ್ತರ ಕೊಟ್ಟಿಲ್ಲ. ಆರಂಭಿಕ ಮತದಾನದ ಅಂಕಿಅಂಶಗಳಿಗಿಂತಲೂ ಅಂತಿಮವಾಗಿ ಪ್ರಕಟಿಸಲಾದ ಮತಗಳಲ್ಲಿ 4.65 ಕೋಟಿ ಹೆಚ್ಚಳ ಆಗಿದೆ ಎಂದು ವೋಟ್ ಫಾರ್ ಡೆಮಾಕ್ರಸಿ VFD ಪ್ರಕಟಿಸಿರುವ ವರದಿ ಪ್ರತಿಪಾದಿಸಿದೆ. ಇದು ಹೇಗಾಯಿತು ಎಂಬುದು ಸ್ಪಷ್ಟವಿಲ್ಲ. ಈ ವ್ಯತ್ಯಾಸ ಕುರಿತು ಸ್ವತಂತ್ರ ತನಿಖೆಯಾಗಬೇಕಿದೆ ಎಂದು ವರದಿಯಲ್ಲಿ ಒತ್ತಾಯಿಸಲಾಗಿತ್ತು. ಅನುಮಾನಗಳನ್ನು ಪರಿಹರಿಸಲು ಚುನಾವಣಾ ಆಯೋಗ ಈವರೆಗೂ ಯತ್ನಿಸಿಲ್ಲ. ಮತಗಳ ಈ ಏರಿಕೆ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು 15 ರಾಜ್ಯಗಳಲ್ಲಿ ಏನಿಲ್ಲವೆಂದರೂ 79 ಸೀಟುಗಳು ಗೆಲ್ಲುವುದಕ್ಕೆ ಅನುಕೂಲಕರವಾಗಿ ಒದಗಿರಬಹುದಾದ ಸಾಧ್ಯತೆಯ ಬಗ್ಗೆ ಈ ವರದಿ ಗಮನ ಸೆಳೆದಿದೆ. ಅಂಥ ಏರಿಕೆ ಇಲ್ಲದೆ ಹೋಗಿದ್ದಲ್ಲಿ ಆ ಸ್ಥಾನಗಳನ್ನು ಅವು ಬಹುಶಃ ಕಳೆದುಕೊಳ್ತಾ ಇದ್ವು. ಆ ರಾಜ್ಯಗಳೆಂದರೆ ಒಡಿಶಾ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ, ಕರ್ನಾಟಕ, ಛತ್ತೀಸ್ಗಢ, ರಾಜಸ್ಥಾನ, ಬಿಹಾರ, ಹರಿಯಾಣ, ಮಧ್ಯಪ್ರದೇಶ, ತೆಲಂಗಾಣ, ಅಸ್ಸಾಂ, ಅರುಣಾಚಲ ಪ್ರದೇಶ, ಗುಜರಾತ್ ಮತ್ತು ಕೇರಳ. ಇಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಂಡ ಮತಗಳ ಏರುಪೇರು ಗಮನಿಸುವುದಾದರೆ ಮಹಾರಾಷ್ಟ್ರದ 11 ಕ್ಷೇತ್ರಗಳಲ್ಲಿ ಮತದಾನದ ದಿನ ಮತ್ತು ನಂತರ ಪ್ರಕಟಿಸಲಾದ ಅಂತಿಮ ಅಂಕಿಅಂಶಗಳ ನಡುವೆ ಭಾರಿ ವ್ಯತ್ಯಾಸ ಕಾಣಿಸಿತ್ತು. ಇಲ್ಲಿ ಬಿಜೆಪಿ ಇಲ್ಲವೇ ಮಿತ್ರ ಪಕ್ಷಗಳ ಗೆಲುವಿನ ಅಂತರ ತೀರಾ ಕಡಿಮೆ ಇತ್ತು ಮತ್ತು ಗೆಲುವಿನ ಅಂತರಕ್ಕಿಂತಲೂ ಅಂತಿಮ ಮತದಾರರ ಪ್ರಮಾಣ ಹೆಚ್ಚಿತ್ತು. ಹರಿಯಾಣದ 3 ಕ್ಷೇತ್ರಗಳಲ್ಲಿ ಮತಗಳ ಹೆಚ್ಚಳ ಕಾಣಿಸಿತು. ಹರಿಯಾಣದ ಕುರುಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿತ್ತು. 129,000 ಹೆಚ್ಚು ಮತಗಳು ಕಂಡುಬಂದ ಕ್ಷೇತ್ರದಲ್ಲಿ ಗೆಲುವಿನ ಅಂತರ 29,000 ಮಾತ್ರ ಇತ್ತು. ಮಹೇಂದ್ರಗಢದಲ್ಲಿ 41,510 ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿತ್ತು. ಗುರುಗ್ರಾಮದಲ್ಲಿ 75,079 ಮತಗಳ ಅಂತರದಿಂದ ಗೆದ್ದಿತ್ತು. ಮಹಾರಾಷ್ಟ್ರದ 11 ಕ್ಷೇತ್ರಗಳಲ್ಲೂ ಇದೇ ಅವಸ್ಥೆ ಆಗಿತ್ತು. 1.5 ಲಕ್ಷಕ್ಕೂ ಹೆಚ್ಚು ಮತಗಳು ಆ ಕ್ಷೇತ್ರದಲ್ಲಿ ದಾಖಲಾಗಿದ್ದರೂ ಗೆಲುವಿನ ಅಂತರ ಕಡಿಮೆ ಇತ್ತು. ಅಕೋಲಾ, ಸತಾರಾ, ರತ್ನಗಿರಿ, ಬುಲ್ಡಾನ, ಮುಂಬೈ, ವಾಯುವ್ಯ, ಮಾವಲ್, ನಾಗಪುರ ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಮೊದಲು ಪ್ರಕಟಿಸಲಾದ ಮತಗಳಿಗೂ ನಂತರ ಹೇಳಲಾದ ಮತಗಳಿಗೂ ವ್ಯತ್ಯಾಸವಿತ್ತು. ಈಗ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ತನ್ನ ಗೆಲುವಿನ ಸಾಧ್ಯತೆಗಳನ್ನು ಬಿಂಬಿಸಿಕೊಳ್ಳುವಲ್ಲಿ ವಾಸ್ತವಕ್ಕಿಂತ ಬೇರೆಯೇ ಆದ ಚಿತ್ರವನ್ನು ಕೊಡುವ ಯತ್ನ ಸ್ಪಷ್ಟವಾಗಿದೆ. ಈಗಿನ ಸರ್ವೆಗಳ ಲೆಕ್ಕದಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು 160ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಲಿವೆ. ಪೂರ್ತಿ ಒಬಿಸಿ ಮತಗಳು ಎನ್ಡಿಎಗೆ ಸಿಗಲಿವೆ ಎಂದು ಬಿಂಬಿಸುವುದು ಮುಂದಿನ ಸರ್ವೆಗಳಲ್ಲಿ ನಡೆಯಬಹುದು ಎನ್ನಲಾಗ್ತಾ ಇದೆ. ಇನ್ನು ಇಂಡಿಯಾ ಮೈತ್ರಿಕೂಟದಿಂದ ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗುವುದು ಎಂಬುದು ಕೂಡ ವಿಷಯವಾಗಲಿದೆ. ಉದ್ಧವ್ ಠಾಕ್ರೆ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿಸಿದರೆ ಅದು ಬೇರೆಯದೇ ಸಾಧ್ಯತೆಗಳನ್ನು ಉಂಟು ಮಾಡಬಹುದು. ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್ ಮಾತ್ರವಲ್ಲ, ಜಮ್ಮು ಕಾಶ್ಮೀರದ ಚುನಾವಣೆ ಕುರಿತಂತೆಯೂ ಸಮೀಕ್ಷೆಗಳು ತಯಾರಾಗ್ತಾ ಇವೆ. ಅಲ್ಲಿನ 3 ಲಕ್ಷಕ್ಕೂ ಹೆಚ್ಚು ಮತದಾರರು ಮೋದಿ ನೀತಿಗಳ ಜೊತೆಗೆ ಇರುವವರು ಎಂದು ಬಿಂಬಿಸುವ ಯತ್ನಗಳಾಗಲಿವೆ. ಅಂದರೆ ಚುನಾವಣೆಯಲ್ಲಿ ಮತದಾರರು ಪಾಲ್ಗೊಳ್ಳುವುದನ್ನೂ ಮೀರಿ ಚುನಾವಣೆಯನ್ನು ಮತದಾನವನ್ನು ಬೇರೆಯವರೇ ನಿರ್ಧರಿಸ್ತಾರೆ. ದೇಶದ ಗ್ರಾಮೀಣ ಪ್ರದೇಶಗಳಲ್ಲಂತೂ 36%ಕ್ಕಿಂತಲೂ ಹೆಚ್ಚು ಮತಗಳನ್ನು ಗಳಿಸಲಾರದ ಸ್ಥಿತಿ ಬಿಜೆಪಿಯದ್ದಾಗಿದೆ. ನಗರ ಪ್ರದೇಶಗಳಲ್ಲೂ ಜನರಿಗೆ ಬಿಜೆಪಿ ಬಗ್ಗೆ ಅಸಮಾಧಾನ ಇದ್ದೇ ಇದೆ. ಆದರೆ ಬಿಜೆಪಿ ಸರ್ವೆಗಳ ಮೂಲಕ, ಟಿವಿ ಚಾನೆಲ್ಗಳ ಮೂಲಕ ಬಿಂಬಿಸುವುದು ಬೇರೆಯೇ ಇರದೆಯೇ? ಜನಸಾಮಾನ್ಯರು, ಬಡವರು ತಮ್ಮ ಅಭಿಪ್ರಾಯವನ್ನು ಮತದ ಮೂಲಕ ವ್ಯಕ್ತಪಡಿಸಲಾರದ ಸ್ಥಿತಿ ಇದೆಯಾ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಸಿಗಲಿರುವ ಉತ್ತರ ಏನು ಅಂತ ನೋಡಬೇಕಾಗಿದೆ. ಧನ್ಯವಾದ.